ನಮಸ್ಕಾರ ಮಕ್ಕಳೇ ಇದು ಗಣಿತ ಆರನೇ ತರಗತಿ ಭಾಗ ಒಂದು ಅಧ್ಯಾಯ ಎರಡು ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್ ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರಲ್ಲಿ ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಒಂದೇ ಪ್ರಶ್ನೆ ಓದೋಣ ಕೆಳಗಿನ ಸಂಖ್ಯೆಗಳನ್ನು ಸೂಕ್ತವಾಗಿ ಮರುವ್ಯವಸ್ಥೆಗೊಳಿಸಿ ಮೊತ್ತ ಕಂಡುಹಿಡಿಯಿರಿ ಇಲ್ಲಿ ಮರುವ್ಯವಸ್ಥೆ ಅನ್ನೋ ಒಂದು ಪದ ಕೊಟ್ಟಿದ್ದಾನೆ ವ್ಯವಸ್ಥೆ ಅಂದರೆ ಈಗ ಕೊಟ್ಟಿರ್ತಕ್ಕಂಥ ಆರ್ಡ್ರನಲ್ಲೇ ಮಾಡಿರಿ ಅಂತಲ್ಲ ಬೇರೆ ಆರ್ಡ್ರ್ನಲ್ಲಿ ಮಾಡಿ ನಿಮಗೆ ಯಾವ ರೀತಿ ಸುಲಭ ಆಗುತ್ತೆ ಆ ರೀತಿ ಮಾಡಿರಿ ಅಂತ ಈಗ ಪ್ರಶ್ನೆ ಲೆಕ್ಕವನ್ನು ಮಾಡೋಣ ಎಂಟುನೂರ ಮೂವತ್ತೇಳು ಮುನ್ನೂರ ಅರುವತ್ತ್ಮೂರನ್ನ ನಾವು ನೋಡಿದಾಗ ಬಿಡಿ ಸ್ಥಾನದಲ್ಲಿ ಏಳು ಇಲ್ಲಿ ಮೂರು ಏಳು ಮೂರು ಹತ್ತಾಗುತ್ತೆ ಆಗುತ್ತೆ ಹಂಗಾಗಿ ನಾವು ಇದನ್ನು ಕೂಡಿದ್ರೆ ನಮಗೆ ಸುಲಭ ಆಗುತ್ತೆ ಎಂಟುನೂರ ಮೂವತ್ತೇಳು ಮುನ್ನೂರ ಅರವತ್ತ್ಮೂರು ಒಂದು ಕಡೆ ಬರ್ಕೊಂಡು ಪ್ಲಸ್ ಇನ್ನೂರ ಎಂಟು ಲಾಸ್ಟಿಗೆ ಬರ್ಕೊಂಡು ಏಳು ಮೂರು ಹತ್ತಕ್ಕೆ ಸೊನ್ನೆ ದಶಕ ಒಂದು ಆರು ಮೂರು ಒಂಬತ್ತು ಒಂದು ಹತ್ತು ಸೊನ್ನೆ ದಶಕ ಒಂದು ಎಂಟು ಮೂರು ಹನ್ನೊಂದು ಒಂದು ಹನ್ನೆರಡು ಸಾವಿರದ ಇನ್ನೂರಾಯಿತು ಪ್ಲಸ್ ಇನ್ನೂರ ಎಂಟು ಸಾವಿರದ ಇನ್ನೂರು ಇನ್ನೂರ ಎಂಟು ಕೂಡಿದ್ರೆ ಸಾವಿರದ ನಾನ್ನೂರ ಎಂಟು ನೆಕ್ಸ್ಟ್ ಬೀನೆಯದು ಸುಲಭ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮರು ವ್ಯವಸ್ಥೆಗೊಳಿಸಬೇಕು ಸಾವಿರದ ಒಂಬೈನೂರ ಅರವ ಅಲ್ಲ ಸಾವಿರದ ಒಂಬೈನೂರ ಅರವತ್ತೆರಡು ಪ್ಲಸ್ ನಾನ್ನೂರ ಐವತ್ತ್ಮೂರು ಪ್ಲಸ್ ಸಾವಿರದ ಐನೂರು ಮೂವತ್ತೆಂಟು ಪ್ಲಸ್ ನಾನ್ನೂರ ಆರುನೂರ ನಲವತ್ತೇಳು ಇಲ್ಲಿ ಎರಡು ಎಂಟು ಕೂಡಿದ್ರೆ ಹತ್ತು ಬರ್ತಾ ಇದೆ ಹಾಗಾಗಿ ಇವೆರಡನ್ನು ಒಂದು ಕಡೆ ಬರ್ಕೊಳ್ಳೋಣ ಇಲ್ಲಿ ಮೂರು ಏಳು ಕೂಡಿದ್ರೆ ಹತ್ತು ಬರ್ತಾ ಇದೆ ಇವೆರಡನ್ನು ಒಂದು ಕಡೆ ಬರ್ಕೊಳ್ಳೋಣ ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಶಕ ಒಂದು ಆರು ಮೂರು ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕ ಒಂದು ಒಂಬತ್ತು ಐದು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ದಶಕ ಒಂದು 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 ಎರಡು ಒಂದು ಮೂರು ಮೂರು ಸಾವಿರದ ಐನೂರು ಇದು ಕೊಡೋಣ ಏಳು ಮೂರು ಹತ್ತಕ್ಕೆ ಸೊನ್ನೆ ದಶಕ ಒಂದು ಐದು ನಾಲ್ಕು ಒಂಬತ್ತು ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕ ಒಂದು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಸಾವಿರದ ನೂರು ಮೂರು ಸಾವಿರದ ಐನೂರು ಸಾವಿರದ ನೂರು ಕುಡಿದ್ರೆ ನಾಲ್ಕು ಸಾವಿರದ ಆರುನೂರು ಈಗ ಎರಡನೇ ಪ್ರಶ್ನೆ ಓದೋಣ ಸಂಖ್ಯೆಗಳನ್ನು ಸೂಕ್ತವಾಗಿ ಮರು ಏರ್ಪಾಡುಗೊಳಿಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಇಲ್ಲಿ ಮೇಲಿನ ಪ್ರಶ್ನೆಯಲ್ಲಿ ಪ್ಲಸ್ ಅಂದರೆ ಕೂಡೋದು ಕೊಟ್ಟಿದ್ದ ಎರಡು ಎರಡನೇ ಪ್ರಶ್ನೆಯಲ್ಲಿ ಗುಣಾಕಾರ ಕೊಟ್ಟಿದ್ದಾನೆ ಗುಣಲಬ್ಧ ಕಂಡುಹಿಡಿಯಬೇಕು ಮರು ಏರ್ಪಾಡೂ ಒಂದೇ ಮರು ವ್ಯವಸ್ಥೆನೂ ಒಂದೇ ಅಂದರೆ ನೀವು ಅವು ಕೊಟ್ಟಿರ್ತಕ್ಕಂಥ ಆರ್ಡರ್ನಲ್ಲೇ ಮಾಡಬೇಕು ಅಂತೇನೆಲ್ಲ ಬೇರೆ ರೀತಿಯಲ್ಲಿ ಮಾಡ್ರಿ ಅಂತ ಹೇಳಿದ್ದಾನೆ ಒಂದೇ ನಾ ಒನ್ನೇದನ್ನು ನಾವು ಎಕ್ಸೈಜ್ನಲ್ಲಿ ಮಾಡೋಣ ಎರಡು ಇಂಟು ಸಾವಿರದ ಏಳ್ನೂರ ಅರವತ್ತೆಂಟು ಇಂಟು ಐವತ್ತು ಎರಡರಿಂದ ನಾವು ಇದನ್ನು ಗುಣಿಸೋ ಬದ್ ಮೊದಲು ಮೊದಲು ಐವತ್ತೆರಡಲೆ ನೂರಾಗುತ್ತೆ ಹಾಗಾಗಿ ಎರಡು ಇಂಟು ಐವತ್ತು ಫಸ್ಟಿಗೆ ಬರ್ಕೊಂಡು ಇಂಟು ಸಾವಿರದ ಏಳ್ನೂರ ಅರವತ್ತೆಂಟು ಬರ್ಕೊಂಡ್ವಿ ಐವತ್ತೆರಡಲೆ ನೂರು ಇಂಟು ಸಾವಿರದ ಏಳ್ನೂರ ಅರವತ್ತೆಂಟು ಸಾವಿರದ ಏಳ್ನೂರ ಐವ ಅರವತ್ತೆಂಟು ಒಂದಲೇ ಸಾವಿರದ ಏಳ್ನೂರ ಅರವತ್ತೆಂಟು ಎರಡು ಸೊನ್ನೆ ಹಂಗೆ ಬರೆದ್ವಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಎಂಟುನೂರು ನೆಕ್ಸ್ಟ್ ಬೀಣೆ ಲೆಕ್ಕ ನಾಲ್ಕು ಇಂಟು ಸಾವಿರದ ಅಲ್ಲ ನೂರ ಅರವತ್ತಾರು ಎಂಟು ಇಪ್ಪತ್ತೈದು ಇಲ್ಲಿ ನಾವು ಗಮನಿಸಿದಾಗ ನಾಲ್ಕು ಮತ್ತು ಇಪ್ಪತ್ತೈದನ್ನು ಗುಣಿಸಿದರೆ ನೂರು ಬರುತ್ತೆ ಇಪ್ಪತ್ತೈದು ನಾಲ್ಕಲೇ ನೂರಾಗುತ್ತೆ ಹಾಗಾಗಿ ನಾಲ್ಕು ಇಂಟು ಇಪ್ಪತ್ತೈದು ಫಸ್ಟಿಗೆ ಬರ್ಕೊಂಡು ನೂರ ಅರವತ್ತಾರನ್ನು ಲಾಸ್ಟಿಗೆ ಬರ್ಕೊಂಡ್ವಿ ಇಪ್ಪತ್ತೈದು ನಾಲ್ಕಲೇ ನೂರು ಇಂಟು ಸಾವಿರದ ಆರುನೂರು ಸಾವಿರದ ಆರುನೂರು ಒಂದಲೇ ಸಾವಿರದ ಆರುನೂರು ಎರಡು ಸೊನ್ನೆ ಹಾಗೆ ಬರೆದ್ವಿ ಹದಿನಾರು ಸಾವಿರದ ಆರುನೂರಾಯಿತು ನೆಕ್ಸ್ಟ್ ಸೀನೆ ಪ್ರಶ್ನೆ ಎಂಟು ಇಂಟು ಇನ್ನೂರ ತೊಂಬತ್ತೊಂದು ಇಂಟು ನೂರ ಇಪ್ಪತ್ತೈದು ಇಲ್ಲಿ ಇರ್ತಕ್ಕಂಥ ಎಂಟು ಲಾಸ್ಟಿಗೆ ಇರ್ತಕ್ಕಂಥ ನೂರ ಇಪ್ಪತ್ತೈದನ್ನು ಗುಡಿಸಿದ್ರೆ ಸಾವಿರ ಬರುತ್ತೆ ನೂರ ಇಪ್ಪತ್ತೈದು ಎಂಟ್ಲೆ ಸಾವಿರ ಬರುತ್ತೆ ಹಾಗಾಗಿ ಇವೆರಡನ್ನು ನಾವು ಫಸ್ಟಿಗೆ ಬರ್ಕಂಡ್ವಿ ಇಂಟು ಇನ್ನೂರ ತೊಂಬತ್ತೊಂದು ನೂರ ಇಪ್ಪತ್ತೈದು ಎಂಟಲೇ ಸಾವಿರ ಆಯಿತು ಇಂಟು ಇನ್ನೂರ ತೊಂಬತ್ತೊಂದು ಇನ್ನೂರ ತೊಂಬತ್ತೊಂದು ಒಂದಲೆ ಇನ್ನೂರ ತೊಂಬತ್ತೊಂದು ಈ ಮೂರು ಸೊನ್ನೆನ ಬರೆದ್ರೆ ನಾವು ಎರಡು ಲಕ್ಷದ ತೊಂಬತ್ತೊಂದು ಸಾವಿರವನ್ನು ಪಡಿತೀವಿ ನೆಕ್ಸ್ಟ್ ಡಿ ನೇ ಪ್ರಶ್ನೆ ಆರುನೂರ ಇಪ್ಪತ್ತೈದು ಇಂಟು ಇನ್ನೂರ ಎಪ್ಪತ್ತೊಂಬತ್ತು ಇಂಟು ಹದಿನಾರು ಹದಿನಾರೈದಲೇ ಎಂಬತ್ತಾಗುತ್ತೆ ಎಂಬತ್ತಕ್ಕೆ ಸೊನ್ನೆ ಬರುತ್ತೆ ಹಾಗಾಗಿ ನಾವು ಆರುನೂರ ಇಪ್ಪತ್ತೈದು ಇಂಟು ಹದಿನಾರು ಗುಣಸೋಣ ಇಂಟು ಇನ್ನೂರ ಎಪ್ಪತ್ತೊಂಬತ್ತು ಹದಿನಾರೈದೇ ಎಂಬತ್ತಕ್ಕೆ ಸೊನ್ನೆ ದಸಕ ಎಂಟು ಹದಿನಾರೆರಡಲೇ ಮೂವತ್ತೆರಡು ಎಂಟು ನಲವತ್ತು ನಲವತ್ತಕ್ಕೆ ಸೊನ್ನೆ ದಸಕ ನಾಲ್ಕು ಹದಿನಾರಲೇ ಮೂವತ್ತಾರು ಮೂವತ್ತಾರು ಅಲ್ಲ ಹದಿನಾರಲೇ ತೊಂಬತ್ತಾರು ತೊಂಬತ್ತಾರು ನಾಲ್ಕು ನೂರು ಎಷ್ಟಾಯಿತು ಹತ್ತು ಸಾವಿರ ಆಯಿತು ಇಂಟು ಇನ್ನೂರ ಎಪ್ಪತ್ತೊಂಬತ್ತು ಇಲ್ಲಿ ಗುಣಿಸೋದು ಸುಲಭ ಇನ್ನೂರ ಎಪ್ಪತ್ತೊಂಬತ್ತು ಒಂದಲೇ ಇನ್ನೂರ ಎಪ್ಪತ್ತೊಂಬತ್ತು ಇಲ್ಲಿ ನಾಲ್ಕು ಸೊನ್ನೆನ ಬರೆಯೋಣ ನಾಲ್ಕು ಸೊನ್ನೆ ಇಪ್ಪತ್ತೇಳು ಲಕ್ಷದ ತೊಂಬತ್ತು ಸಾವಿರ ಬಂತು ನೆಕ್ಸ್ಟ್ ಈನೇ ಪ್ರಶ್ನೆ ಇನ್ನೂರ ಎಂಬತ್ತೈದು ಇಂಟು ಐದು ಇಂಟು ಅರವತ್ತು ಅರವತ್ತು ಮತ್ತು ಐದನ್ನು ನಾವು ಗುಣಿಸೋಣ ಫಸ್ಟಿಗೆ ಇನ್ನೂರ ತೊಂಬತ್ತೈದು ಹಂಗೆ ಇಟ್ಕೊಂಡ್ವಿ ಐದಾರಲೆ ಮೂವತ್ತು ಈ ಒಂದು ಸೊನ್ನೆ ಬರೆದ್ವಿ ಮುನ್ನೂರಾಯ್ತು ಮೂರರಿಂದ ನಾವು ಇನ್ನೂರ ಎಂಬತ್ತೈದನ್ನು ಗುಣಿಸೋಣ ಮೂರೈದಲೇ ಹದಿನೈದಕ್ಕೆ ಐದು ದಸಕ ಒಂದು ಮೂರೆಂಟೇ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದಕ್ಕೆ ಐದು ದಸಕ ಎರಡು ಮೂರ ಎರಡಲೇ ಆರು ಆರು ಎರಡು ಎಂಟು ಎಂಬತ್ತೈದು ಸಾವಿರದ ಐನೂರು ನೆಕ್ಸ್ಟ್ ಎಫ್ನೇ ಲೆಕ್ಕ ನೂರ ಇಪ್ಪತ್ತೈದು ಇಂಟು ನಲವತ್ತು ಇಂಟು ಎಂಟು ಇಂಟು ಇಪ್ಪತ್ತೈದು ನೀವು ಅಲ್ಲೇ ಈಗಾಗಲೇ ನೋಡಿದಂಗೆ ನೂರ ಇಪ್ಪತ್ತೈದು ಎಂಟಲೇ ಸಾವಿರ ಬರುತ್ತೆ ಹಾಗಾಗಿ ಎರಡನ್ನ ಒಂದು ಕಡೆ ಬರ್ಕಂಡ್ವಿ ಇಪ್ಪತ್ತೈದು ನಾಲ್ಕಲೆ ನೂರು ಬರುತ್ತೆ ನಿಮಗೆ ಗೊತ್ತಿದೆ ಹಾಗಾಗಿ ನಲವತ್ತು ಇಂಟು ಇಪ್ಪತ್ತೈದು ಅಂತ ಬರ್ಕೊಂಡ್ವಿ ನೂರ ಇಪ್ಪತ್ತೈದು ಎಂಟಲೇ ಸಾವಿರ ಇಪ್ಪತ್ತೈದು ನಾಲ್ಕಲೆ ನೂರು ಮತ್ತು ಈ ಸೊನ್ನೆ ಬರೆದ್ವಿ ಸಾವಿರ ಆಯಿತು ಸಾವಿರ ಇಂಟು ಸಾವಿರ ಒಂದೊಂದಲೇ ಒಂದು ಈ ಮೂರು ಸೊನ್ನೆ ಈ ಮೂರು ಸೊನ್ನೆ ಎರಡೂ ಬರೆದ್ವಿ ಹತ್ತು ಲಕ್ಷ ಆಯಿತು ಈಗ ಈಗ ಮೂರನೇ ಪ್ರಶ್ನೆ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಎ ಇಂದ ಹಿಡಿದು ಡಿವರೆಗೆ ನಾಲ್ಕು ಲೆಕ್ಕಗಳನ್ನು ಕೊಟ್ಟಿದ್ದಾನೆ ಇದು ವಿಭಾಜಕ ಗುಣವನ್ನು ಅವಲಂಬಿಸಿ ಇದನ್ನು ಕೊಟ್ಟಿದ್ದಾನೆ ಅಂದರೆ ಗುಣಾಕಾರ ಮತ್ತು ಸಂಕಲನ ಎರಡೂ ಇರುತ್ತೆ ಇಲ್ಲಿ ಡಿವೈಡಿಂಗ್ ಸಿಸ್ಟಮ್ ಅಂದರೆ ಮೂರನೇ ಲೆಕ್ಕ ನೋಡೋಣ ಅಲ್ಲ ಮೂರನೇ ಲೆಕ್ಕದಲ್ಲಿ ಒಂದೇದು ಇನ್ನೂರ ತೊಂಬತ್ತೇಳು ಇಂಟು ಹದಿನೇಳು ಪ್ಲಸ್ ಇನ್ನೂರ ತೊಂಬತ್ತೇಳು ಇಂಟು ಮೂರು ಇಲ್ಲಿ ಇನ್ನೂರ ತೊಂಬತ್ತೇಳು ಅನ್ನೋದು ಎರಡೂ ಪದಗಳಲ್ಲಿ ಸೇಮ್ ಇದೆ ಹಾಗಾಗಿ ಅದನ್ನು ಹೊರಗೆ ತಗೊಳ್ಳೋಣ ಇನ್ನೂರ ತೊಂಬತ್ತೇಳು ಒಂದೇ ಕಾಮನ್ ತಂದರೆ ಇದ್ರಾಗ ಹದಿನೇಳು ಉಳಿತು ಪ್ಲಸ್ ಹಂಗೆ ಬರೆದ್ವಿ ಇದ್ರಾಗ ಮೂರು ಉಳಿತು ಹದಿನೇಳು ಮೂರು ಕೊಡೋಣ ಹದಿನೇಳು ಮೂರು ಇಪ್ಪತ್ತು ಇಲ್ಲಿ ನಡುವೆ ಇಂಟು ಇರುತ್ತೆ ಎರಡರಿಂದ ಕುಣಿಸೋಣ ಎರಡೋಳೆ ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ಎರಡೊಂಬತ್ತಲೇ ಹದಿನೆಂಟು ಒಂದು ಹತ್ತೊಂಬತ್ತಕ್ಕೆ ಒಂಬತ್ತು ದಸಕ ಒಂದು ಎರಡೆರಡಲೆ ನಾಲ್ಕು ಒಂದು ಐದು ಸೊನ್ನೆ ಒಂದು ಸೊನ್ನೆ ಇರೋದು ಬರೆದ್ವಿ ಐ ಐದು ಸಾವಿರದ ಒಂಬೈನೂರ ನಲವತ್ತು ನೆಕ್ಸ್ಟ್ ಸೇಮ್ ಲೆಕ್ಕಗಳು ಬರ್ತವೆ ಬೀಣೆ ಲೆಕ್ಕ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಇಂಟು ತೊಂಬತ್ತೆರಡು ಪ್ಲಸ್ ಎಂಟು ಇಂಟು ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಇವೆರಡು ಪ್ಲಸ್ ಬಂದುಬಿಟ್ರೆ ಈ ಕಡೆದು ಬೇರೆ ಪದ ಈ ಕಡೆದು ಬೇರೆ ಪದ ಈ ಪದದಲ್ಲಿ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಈ ಪದದಲ್ಲೂ ಐವತ್ನಾಲ್ಕು ಸಾವಿರದ ಇನ್ನೊ ಇನ್ನೂರ ಎಪ್ಪತ್ತೊಂಬತ್ತು ಕಾಮನ್ ಇರೋದರಿಂದ ಅದನ್ನು ಹೊರಗೆ ತಗೊಳ್ತೀವಿ ಇದ್ರಾಗ ತೊಂಬತ್ತೆರಡು ಉಳಿತು ಇದ್ರಾಗೆ ಎಂಟು ಉಳಿತು ತೊಂಬತ್ತೆರಡು ಎಂಟು ಕೂಡಿದ್ವಿ ನೂರು ಇಲ್ಲಿ ನಡುವೆ ಎಂಟು ಇರುತ್ತೆ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಒಂದಲೇ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಈ ಎರಡು ಸೊನ್ನೆ ಹಂಗೆ ಬರೆದ್ಬಿಡ್ತೀವಿ ಇಲ್ಲಿ ನಾವು ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ ಇಲ್ಲಿ ಒಂದು ಬಂತಪ್ಪ ಅಂದರೆ ನಾವು ಇದ್ರ ಮಗ್ಗಿ ಹೇಳ್ಬಿಡ್ಬೋದು ನೆಕ್ಸ್ಟ್ ಸೀನೆ ಪ್ರಶ್ನೆ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಇಂಟು ನೂರ ಅರವತ್ತೊಂಬತ್ತು ಮೈನಸ್ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಇಂಟು ಅರುವತ್ತೊಂಬತ್ತು ಎರಡರಲ್ಲೂ ಈ ಒಂದು ಸಂಖ್ಯೆ ಕಾಮನ್ ಇದೆ ಅದನ್ನು ಹೊರಗೆ ತಗೊಳ್ಳೋಣ ಎಂಬತ್ತೊಂಬತ್ತು ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಇಂಟು ಇದರಲ್ಲಿ ನೂರ ಅರವತ್ತೊಂಬತ್ತು ಉಳಿತು ಇದರಲ್ಲಿ ಅರವತ್ತೊಂಬತ್ತು ಉಳಿತು ನೂರ ಅರವತ್ತೊಂಬತ್ತರಲ್ಲಿ ಅರವತ್ತೊಂಬತ್ತು ಮೈನಸ್ ಕಳಿಬೇಕು ಹೋದರೆ ನೂರು ಉಳಿತತೆ ಈಗ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಒಂದಲೇ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಇವೆರಡು ಸೊನ್ನೆನ ನಾವು ಪ್ಲಾಸ್ಟಿಕ್ ಬರೆಯೋಣ ಎಂಬತ್ತೊಂದು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರು ಉಳಿತು ನೆಕ್ಸ್ಟ್ ಡೀನೆ ಲೆಕ್ಕ ಮೂರು ಸಾವಿರದ ಎಂಟುನೂರ ನಲವತ್ತೈದು ಇಂಟು ಐದು ಇಂಟು ಏಳ್ನೂರ ಎಂಬತ್ತೆರಡು ಪ್ಲಸ್ ಏಳ್ನೂರ ಅರವತ್ತೊಂಬತ್ತು ಇಂಟು ಇಪ್ಪತ್ತೈದು ಇಂಟು ಇನ್ನೂರ ಹದಿನೆಂಟು ಇಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಆದರೆ ಇಲ್ಲಿ ಐದು ಅಂತ ಇದ್ದರೆ ಇಲ್ಲಿ ಇಪ್ಪತ್ತೈದರಾಗೆ ಐದು ಐದೈದಲೇ ಅಂತ ಮಾಡಿದರೆ ಐದು ಕಾಮನ್ ಆಗುತ್ತೆ ಹಾಗಾಗಿ ನಾವು ಐದು ಐದೈದಲೇ ಅಂತ ಬರ್ಕೋಣ ಇಪ್ಪತ್ತೈದನ್ನು ಐದೈದಲೇ ಅಂತ ಬರ್ಕೊಂಡ್ವಿ ಬೇರೆದೆಲ್ಲ ಹಂಗೆ ಇಟ್ಕೊಂಡಿದ್ವಿ ನೆಕ್ಸ್ಟ್ ನಾವು ಗಮನಿಸಿದಾಗ ಏಳ್ನೂರ ಅರವತ್ತೊಂಬತ್ತು ಎಂಟು ಐದು ಗುಣಿಸಿದರೆ ಮೂರು ಸಾವಿರದ ಎಂಟುನೂರ ನಲವತ್ತೈದು ಇದೆ ಬಂದು ಬರ್ತಾಯಿದೆ ಹಾಗಾಗಿ ಇಲ್ಲಿ ಈ ಕಡೆ ಪದ ಪದದಲ್ಲೂ ಕೂಡ ಮೂರು ಸಾವಿರದ ಎಂಟುನೂರ ನಲವತ್ತೈದು ಕಾಮನ್ ಇದೆ ಹಾಗಾಗಿ ಎರಡು ಸಂಖ್ಯೆಗಳು ನಮಗೆ ಕಾಮನ್ ಸಿಗ್ತದವೆ ಮೂರು ಸಾವಿರದ ಎಂಟುನೂರ ನಲವತ್ತೈದು ಎಂಟು ಐದು ಇವೆರಡೂ ಸಂಖ್ಯೆಗಳನ್ನು ನಾವು ಹೊರಗೆ ತಗೊಳ್ಳೋಣ ಕಾಮನ್ನಾಗಿ ತಗೊಂಡ್ರೆ ಈ ಪದದಲ್ಲಿ ಈ ಪೂರ್ತಿ ಪದದಲ್ಲಿ ಏಳ್ನೂರ ಎಂಬತ್ತೆರಡು ಉಳಿತು ಈ ಪೂರ್ತಿ ಪದದಲ್ಲಿ ಇದನ್ನು ಕಾಮನ್ನಾಗಿ ಹೊರಗೆ ತೆಗೆದ್ರೆ ಇನ್ನೂರ ಹದಿನೆಂಟು ಉಳಿತು ಇವೆರಡನ್ನು ಕೂಡಿದರೆ ಸಾವಿರ ಬಂತು ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಶಕ ಒಂದು ಎಂಟು ಒಂದು ಒಂಬತ್ತು ಒಂದು ಹತ್ತು ದಶಕ ಒಂದು ಏಳು ಎರಡು ಒಂಬತ್ತು ಒಂದು ಹತ್ತು ಸಾವಿರ ನಾವು ಐದರಿಂದ ಮೂರು ಸಾವಿರದ ಎಂಟುನೂರ ನಲವತ್ತೈದನ್ನು ಗುಣಿಸಿದಾಗ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಬಂತು ಎಂಟು ಸಾವಿರ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಒಂದಲೇ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಮೂರು ಸೊನ್ನೆನ ಸೇರಿಸಿದ್ವಿ ಅಲ್ಲಿಗೆ ಒಂದು ಕೋಟಿ ತೊಂಬತ್ತೆರಡು ಲಕ್ಷದ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರ ಆಯಿತು ಇಲ್ಲಿಗೆ ಮೂರನೇ ಮೇನ್ನ ನಾಲ್ಕು ಪ್ರಶ್ನೆಗಳು ಉಳಿದ್ವು ಅಲ್ಲ ಮುಗಿದ್ವು ಈಗ ನಾಲ್ಕನೇ ಮೇನನ್ನು ಓದೋಣ ಸೂಕ್ತವಾದ ಗುಣಗಳನ್ನು ಉಪಯೋಗಿಸಿ ಗುಣಲಬ್ಧ ಕಂಡುಹಿಡಿಯಿರಿ ಇಲ್ಲಿ ನಮಗೆ ಎರಡು ಸಂಖ್ಯೆಗಳನ್ನು ಕೊಡ್ತಾ ಹೋಗ್ತಾನೆ ಅದನ್ನು ನಾವು ವಿಭಜಿಸಿ ವಿಭಾಜಕ ಗುಣ ಬಳಸಿ ನಾವು ಕಂಡುಹಿಡಿದ್ರೆ ಭಾಳ ಸೂಕ್ತ ಅದೇ ರೀತಿ ಕಂಡುಹಿಡಬೇಕಿಲ್ಲ ಕೂಡ ಈಗ ಏನೇ ಲೆಕ್ಕ ಏಳ್ನೂರ ಮೂವತ್ತೆಂಟು ಇಂಟು ನೂರ ಮೂರು ನೂರ ಮೂರನ್ನು ನಾವು ವಿಭಜನೆ ಮಾಡೋಣ ನೂರು ಪ್ಲಸ್ ಮೂರು ಅವಾಗ ಏಳ್ನೂರ ಮೂವತ್ತೆಂಟನ್ನು ನಾವು ನೂರಕ್ಕೂ ಗುಣಿಸ್ಬೇಕಾಗುತ್ತೆ ಮೂರಕ್ಕೂ ಗುಣಿಸ್ಬೇಕಾಗುತ್ತೆ ನಡುವೆ ಪ್ಲಸ್ಸನ್ನು ಬರೀಬೇಕಾಗುತ್ತೆ ಏಳ್ನೂರ ಮೂವತ್ತೆಂಟು ಇಂಟು ನೂರು ಏಳ್ನೂರ ಮೂವತ್ತೆಂಟು ಇಂಟು ಮೂರು ಏಳ್ನೂರ ಮೂವ ಮೂವತ್ತೆಂಟು ಒಂದಲೇ ಏಳ್ನೂರ ಮೂವತ್ತೆಂಟು ಎರಡು ಸೊನ್ನೆ ಸೇರಿಸೋಣ ಎಪ್ಪತ್ತ್ಮೂರು ಸಾವಿರದ ಎಂಟುನೂರು ಆಯಿತು ಇಲ್ಲಿ ಏಳ್ನೂರ ಮೂವತ್ತೆಂಟು ಮೂರಲೇ ಎರಡು ಸಾವಿರದ ಇನ್ನೂರ ಹದಿನಾಲ್ಕು ಆಗುತ್ತೆ ನೀವು ಗುಣಿಸಿ ನೋಡ್ಕೊಳ್ರಿ ಮಕ್ಕಳೇ ಎಪ್ಪತ್ತ್ಮೂರು ಸಾವಿರದ ಎಂಟುನೂರು ಪ್ಲಸ್ ಎರಡು ಸಾವಿರದ ಇನ್ನೂರ ಹದಿನಾಲ್ಕನ್ನು ಕೂಡಿದ್ರೆ ಎಪ್ಪತ್ತಾರು ಸಾವಿರದ ಹದಿನಾಲ್ಕು ಆಯಿತು ನೆಕ್ಸ್ಟ್ ಬೀಣೆ ಲೆಕ್ಕ ಎಂಟುನೂರ ಐವತ್ನಾಲ್ಕು ಇಂಟು ನೂರ ಎರಡು ನೂರ ಎರಡನ್ನು ನಾವು ವಿಭಜನೆ ಮಾಡಿದರೆ ನೂರು ಪ್ಲಸ್ ಎರಡು ಆಯಿತು ನೂರರಿಂದ ನಾವು ಎಂಟುನೂರ ಐವತ್ನಾಲ್ಕನ್ನು ಗುಣಿಸೋಣ ಎರಡರಿಂದ ಮತ್ತೆ ಎಂಟುನೂರ ಐವತ್ನಾಲ್ಕನ್ನು ಗುಣಿಸೋಣ ಎಂಟುನೂರ ಐವತ್ನಾಲ್ಕು ಒಂದಲೇ ಎಂಟುನೂರ ಐವತ್ನಾಲ್ಕು ಎರಡು ಸೊನ್ನೆ ಸೇರಿಸಿದ್ವಿ ಎಂಟು ಸಾವಿರದ ಅಲ್ಲ ಎಂಟು ಎಂಬತ್ತೈದು ಸಾವಿರದ ನಾನ್ನೂರಾಯಿತು ಎಂಟುನೂರ ಐವತ್ನಾಲ್ಕು ಎರಡಲೇ ಸಾವಿರದ ಏಳ್ನೂರ ಎಂಟು ಬಂತು ಇವೆರಡನ್ನು ಕೂಡಿದಾಗ ಎಂಬತ್ತೇಳು ಸಾವಿರದ ನೂರ ಎಂಟು ಬಂದಿದೆ ಉತ್ತರ ನೆಕ್ಸ್ಟ್ ಸೀನೆ ಲೆಕ್ಕ ಇನ್ನೂರೈವತ್ತೆಂಟು ಇಂಟು ಸಾವಿರದ ಎಂಟು ಸಾವಿರದ ಎಂಟನ್ನು ನಾವು ವಿಭಜನೆ ಮಾಡೋಣ ಸಾವಿರ ಪ್ಲಸ್ ಎಂಟು ಇನ್ನೂರೈವತ್ತೆಂಟು ಇಂಟು ಸಾವಿರ ಮೊದಲೇ ಪ್ಲಸ್ ಇನ್ನೂರೈವತ್ತೆಂಟು ಇಂಟು ಎಂಟು ಇನ್ನೂರೈವತ್ತೆಂಟು ಒಂದಲೇ ಇನ್ನೂರೈವತ್ತೆಂಟು ಮೂರು ಸೊನ್ನೆನೂ ಸೇರಿಸೋಣ ಇಲ್ಲಿ ಇನ್ನೂರೈವತ್ತೆಂಟು ಎಂಟಲೆ ಎರಡು ಸಾವಿರದ ಅರವತ್ತ್ನಾಲ್ಕು ಆಗುತ್ತೆ ಗುಣಿಸ್ ನೋಡಿ ಎಂಟೆಂಟಲೇ ಅರವತ್ನಾಲ್ಕು ನಾಲ್ಕು ದಶಕ ಆರು ಎಂಟೈದಲೆ ನಲವತ್ತು ಆರು ನಲ್ವತ್ತಾರು ಆರು ದಸಕ ನಾಲ್ಕು ಎಂಟೆರಡು ಹದಿನಾರು ನಾಲ್ಕು ಇಪ್ಪತ್ತು ಇವೆರಡನ್ನ ಕೂಡಿದಾಗ ಇಪ್ಪತ್ತಾರು ಸಾವಿರದ ಅಲ್ಲ ಎರಡು ಲಕ್ಷದ ಅರವತ್ತು ಸಾವಿರದ ಅರವತ್ತ್ನಾಲ್ಕು ಆಯಿತು ನೆಕ್ಸ್ಟ್ ಡಿನೇದು ಸಾವಿರದ ಐದು ಇಂಟು ನೂರ ಅರವತ್ತೆಂಟು ಇಲ್ಲಿ ಫಸ್ಟಿಗೆ ಇರೋದನ್ನೇ ನಾವು ವಿಭಜನೆ ಮಾಡೋಣ ಸಾವಿರ ಪ್ಲಸ್ ಐದು ಇಂಟು ನೂರ ಅರವತ್ತೆಂಟು ಸಾವಿರ ಇಂಟು ನೂರ ಅರವತ್ತೆಂಟು ಫಸ್ಟಿಗೆ ಬರ್ಕೊಳ್ಳೋದು ಐದು ಇಂಟು ನೂರ ಅರವತ್ತೆಂಟು ನೆಕ್ಸ್ಟ್ ಬರ್ಕೊಳ್ಳೋದು ನಡುವೆ ಇರತಕ್ಕಂಥ ಪ್ಲಸ್ಸು ಬರೆಯೋದು ನೂರ ಅರವತ್ತೆಂಟು ಒಂದಲೇ ನೂರ ಅರವತ್ತೆಂಟು ಆಗುತ್ತೆ ಮೂರು ಸೊನ್ನೆಯನ್ನು ಸೇರಿಸೋಣ ಅಲ್ಲಿಗೆ ಒಂದು ಲಕ್ಷದ ಅರವತ್ತೆಂಟು ಸಾವಿರ ಆಯಿತು ನೂರ ಅರವತ್ತೆಂಟು ಐದಲೆ ಎಂಟುನೂರ ನಲ್ವತ್ತು ಬರುತ್ತೆ ಇವೆರಡನ್ನು ಕೂಡಿದಾಗ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರ ನಲವತ್ತು ಆಯಿತು ನೆಕ್ಸ್ಟ್ ಐದನೇ ಪ್ರಶ್ನೆ ಒಬ್ಬ ಟ್ಯಾಕ್ಸಿ ಚಾಲಕನು ಸೋಮವಾರ ತನ್ನ ಕಾರಿಗೆ ನಲವತ್ತು ಲೀಟರ್ ಪೆಟ್ರೋಲ್ ತುಂಬಿದನು ಮರುದಿನ ಅವನು ತನ್ನ ಕಾರಿಗೆ ಐವತ್ತು ಲೀಟರ್ ಪೆಟ್ರೋಲ್ ತುಂಬಿದನು ಪೆಟ್ರೋಲ್ನ ದರ ಒಂದು ಲೀಟ್ರಿಗೆ ರೂಪಾಯಿ ನಲವತ್ತ್ನಾಲ್ಕು ಆದರೆ ಅವನು ಪೆಟ್ರೋಲ್ಗಾಗಿ ಖರ್ಚು ಮಾಡಿದ ಖರ್ಚು ಒಟ್ಟು ಖರ್ಚು ಎಷ್ಟು ಈಗ ಸೋಮವಾರ ನಲವತ್ತು ಲೀಟ್ರ್ ಆದರೆ ಮರುದಿನ ಐವತ್ತು ಲೀಟ್ರ್ ಟೋಟಲ್ಲು ತೊಂಬತ್ತು ಲೀಟ್ರಿಗೆ ದುಡ್ಡು ಎಷ್ಟಾಗುತ್ತೆ ಅಂತ ಕಂಡುಹಿಡಬೇಕಷ್ಟೇ ಇಲ್ಲಿ ಇಲ್ಲಿ ನಲವತ್ತು ಮೊದಲನೇ ದಿನ ಎರಡನೇ ದಿನ ಐವತ್ತು ನಲವತ್ತು ಪ್ಲಸ್ ಐವತ್ತು ಇಂಟು ಅರವ ನಾನ್ ನಲವತ್ತ್ನಾಲ್ಕು ಇದು ಮಾಡಿದ ಖರ್ಚು ಪೆಟ್ರೋಲ್ಗಾಗಿ ಮಾಡಿದ ಖರ್ಚು ನಲವತ್ತು ಒಂದು ಐವತ್ತು ತೊಂಬತ್ತಾಯಿತು ಇಂಟು ನಲವತ್ತ್ನಾಲ್ಕು ತೊಂಬತ್ತನ್ನು ನಾವು ಒಂದು ವಿಭಾಜಕ ಗುಣದಲ್ಲಿ ನಾವು ಮಾಡೋಣ ಅಂದರೆ ನೂರು ಮೈನಸ್ ಹತ್ತಾಗುತ್ತೆ ಇಂಟು ನಲವತ್ತ್ನಾಲ್ಕು ನಲ್ವತ್ನಾಲ್ಕು ನೂರನ್ನ ನಾವು ಮೊದಲೇ ನಲ್ವತ್ನಾಲ್ಕು ಗುಣಿಸೋಣ ಆಮೇಲೆ ಮೈನಸ್ ಹಂಗೆ ಬರೆದು ಹತ್ತು ಇಂಟು ನಲ್ವತ್ನಾಲ್ಕು ಇಲ್ಲಿ ನಲ್ವತ್ನಾಲ್ಕು ಒಂದಲೇ ನಲ್ವತ್ನಾಲ್ಕು ಎರಡು ಸೊನ್ನೆಗೆ ಎರಡು ಸೊನ್ನೆ ಬರೆದ್ವಿ ಮೈನಸ್ ನಲ್ವತ್ನಾಲ್ಕು ಒಂದಲೇ ನಲ್ವತ್ನಾಲ್ಕು ಇಲ್ಲಿ ಒಂದು ಸೊನ್ನೆ ಬರೆದ್ವಿ ನಾಲ್ಕು ಸಾವಿರದ ನಾನ್ನೂರಲ್ಲಿ ನಾಲ್ಕು ಸಾವಿರ ನಾನ್ನೂರ ನಲ್ವತ್ತು ಹೋದರೆ ಮೂರು ಸಾವಿರದ ಒಂಬೈನೂರ ಅರವತ್ತು ರೂಗಳು ಇದು ಅವನು ಪೆಟ್ರೋಲ್ಗಾಗಿ ಮಾಡಿದ ಒಟ್ಟು ಖರ್ಚು ನೆಕ್ಸ್ಟ್ ಒಂಬತ್ತನೇ ಲೆಕ್ಕವನ್ನು ಓದೋಣ ಒಬ್ಬ ಪೂರೈಕೆದಾರನು ಒಂದು ಹೋಟೆಲ್ಗೆ ಪ್ರತಿದಿನ ಬೆಳಗ್ಗೆ ಮೂವತ್ತೆರಡು ಲೀಟರ್ ಮತ್ತು ಸಂಜೆ ಅರವತ್ತೆಂಟು ಲೀಟರ್ ಹಾಲನ್ನು ಪೂರೈಸುತ್ತಾನೆ ಹಾಲಿನ ದರವು ಲೀಟರ್ಗೆ ರೂಪಾಯಿ ಹದಿನೈದು ಆದರೆ ಪೂರೈಕೆದಾರನಿಗೆ ದಿನಕ್ಕೆ ಎಷ್ಟು ಹಣ ನೀಡಬೇಕಾಗುತ್ತದೆ ಬೆಳಿಗ್ಗೆ ಮೂವತ್ತೆರಡು ಲೀಟ್ರು ಸಂಜೆ ಅರವತ್ತೆಂಟು ಲೀಟರ್ ಈಗ ಬೆಳಗ್ಗೆ ಪೂರೈಸಿದ ಹಾಲು ಮೂವತ್ತೆರಡು ಲೀಟ್ರು ಸಂಜೆ ಪೂರೈಸಿದ ಹಾಲು ಅರವತ್ತೆಂಟು ಲೀಟ್ರು ಒಟ್ಟು ಪೂರೈಸಿದ ಹಾಲು ಇವೆರಡು ಕೂಡಿದರೆ ನೂರು ಲೀಟ್ರ್ ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಶಕ ಒಂದು ಆರು ಮೂರು ಒಂಬತ್ತು ಒಂದು ಹತ್ತು ಹಾಲಿನ ದರ ಒಂದು ಲೀಟ್ರಿಗೆ ಹದಿನೈದು ರೂಪಾಯಿ ಆದರೆ ಈಗ ಅವನು ದಿನದಲ್ಲಿ ನೀಡಬೇಕಾದ ಒಟ್ಟು ಹಣ ಅವನು ಬೆಳಿಗ್ಗೆ ಮೂವತ್ತೆರಡು ಸಾಯಂಕಾಲ ಅರವತ್ತೆಂಟು ಟೋಟಲ್ ನೂರು ಲೀಟ್ರ್ ಹಾಕಿದ್ದಾನೆ ಇಂಟು ಹದಿನೈದು ಹದಿನೈದು ಅಂದಲೇ ಹದಿನೈದು ಎರಡು ಸೊನ್ನೆ ಹಂಗೆ ಬರ್ದ್ವಿ ಹದಿನೈದು ರೂಪಾಯಿಗಳು ಭಾಳ ಸುಲಭ ಇದೆ ನೆಕ್ಸ್ಟ್ ಏಳನೇ ಲೆಕ್ಕವನ್ನು ನೋಡೋಣ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇಲ್ಲಿ ಮೊದಲನೇದು ನಾನ್ನೂರ ಇಪ್ಪತ್ತೈದು ಇಂಟು ನೂರ ಮೂವತ್ತಾರು ಇಸ್ ಟು ನಾನ್ನೂರ ಇಪ್ಪತ್ತೈದು ಇಲ್ಲಿ ನೂರ ಮೂವತ್ತಾರನ್ನು ವಿಭಜನೆ ಮಾಡಿದಾನೆ ನೂರು ಮೂವತ್ತು ಆರು ಆರು ಮೂವತ್ತು ನೂರು ನೀವು ಹೆಂಗೆ ಬರೆದರೂ ಒಂದೇ ಹಾಗಾಗಿ ಇದು ಯಾವ ನಿಯಮ ವಿಭಜ ವಿಭಾಜಕ ನಿಯಮ ಇದು ನೋಡ್ರಿ ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ನೆಕ್ಸ್ಟ್ ಎರಡು ಇಂಟು ನಲವತ್ತೊಂಬತ್ತು ಇಂಟು ಐವತ್ತು ಇಸ್ ಈಕ್ವಲ್ಟು ಎರಡು ಇಂಟು ಐವತ್ತು ಇಂಟು ನಲವತ್ತು ಅವೇ ಸಂಖ್ಯೆಗಳನ್ನು ಬೇರೆ ಬೇರೆ ಸ್ಥಾನದಲ್ಲಿಟ್ಟಿದ್ದಾನೆ ಮೊದಲೇ ಐವತ್ತು ಲಾಸ್ಟಿಗಿತ್ತು ಈಗ ನಲವತ್ತೊಂಬತ್ತು ಲಾಸ್ಟ್ಗಿದೆ ಆದರೆ ಅವೇ ಸಂಖ್ಯೆಗಳಿದ್ದಾವೆ ಇದು ಪರಿವರ್ತನೀಯತೆ ಯಾವುದು ಗುಣಾಕಾರದ ಪರಿ ಇಂಟು ಇರೋದ್ರಿಂದ ಗುಣಾಕಾರದ ಪರಿವರ್ತನೀಯತೆ ನೆಕ್ಸ್ಟ್ ಇಲ್ಲಿ ಎಂಬತ್ತು ಪ್ಲಸ್ ಇನ್ನೂರ ಎರಡು ಸಾವಿರದ ಐದು ಪ್ಲಸ್ ಇಪ್ಪತ್ತು ಫಸ್ ಇಕ್ವಲ್ ಟು ಎಂಬತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಎರಡು ಸಾವಿರದ ಐದು ಅವೇ ಮೂರು ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಕೂಡ್ತಾ ಇದ್ದಾನೆ ಮೊದಲು ಎಂಬತ್ತಿರೋದು ಎಂಬತ್ತು ಹಂಗೆ ಇದೆ ಎರಡು ಸಾವಿರದ ಐದು ಇರೋದು ಸೆಕೆಂಡ್ ಇರೋದು ಇಲ್ಲಿ ಲಾಸ್ಟಿಗಾಗಿದೆ ಇಲ್ಲಿ ಲಾಸ್ಟ್ಗೆ ಇರೋದು ಇಲ್ಲಿ ಸೆಕೆಂಡಿಗಾಗಿದೆ ಅಂದರೆ ಪರಿವರ್ತನೀಯ ತೆ ಇದು ಆದರೆ ಇಲ್ಲಿ ಪ್ಲಸ್ ಇರೋದರಿಂದ ಸಂಕಲನದ ಪರಿವರ್ತನೀಯತೆ ಇದು ಹೀಗೆ ನಾವು ಹೊಂದಿಸಿ ಬರಿದ್ರೆ ಬರೆದ್ರೆ ಅಲ್ಲಿಗೆ ಈ ಅಭ್ಯಾಸ ಎರಡು ಪಾಯಿಂಟ್ ಎರಡು ಮುಗೀತು ಮಕ್ಕಳೇ ಮುಂದಿನ ವೀಡಿಯೋದಲ್ಲಿ ನಾನು ಅಭ್ಯಾಸ ಎರಡು ಪಾಯಿಂಟ್ ಮೂರು ಹೇಳ್ಕೊಡ್ತೀನಿ ಮಕ್ಕಳೇ